السلام عليكم ورحمة الله وبركاته الحمد لله رب العالمين اللهم صل وسلم وبارك على سيدنا محمد وآل كل والصحابة أجمعين ಗೌರವಾನ್ ವಿತ ಉಸ್ತಾದರುಗಳೇ, ಅದೇ ರೀತಿ ವೇದಿಕೆ ಹಾಗೂ ಸಭೆಯಲ್ಲಿ ಸೇರಿದಂತಹ ಸಮಸ್ತಾಭಿಮಾನಿಗಳೇ, ಭಾರತೀಯ ಬಂಧುಗಳೇ, ಮಿತ್ರರೇ, ಸಂಘಟಕರೇ, 74ನೇ ಗಣರಾಜ್ಯೋತ್ಸವದ ಮುಸ್ಸಂಜೆಯ ಕೊನೆಗಳಿಗೆ ತಲುಪಿದಂತಹ ಈ ಒಂದು ಸಂದರ್ಭದಲ್ಲಿ ಇಂದಿನ ಒಂದು ಸಂದೇಶವಾಗಿ ಹೇಳಲಿಕ್ಕಿರುವುದು ಏ ರಾತ್ ತಾರೀಖ್ ರಾತ್ ಸಹಿ, ಏ ರಾತ್ ಭಯಾನಕ ರಾತ್ ಸಹಿ, ಇಸ್ ರಾತ್ ಕೆ ಸೀನೆ ಸೆ ಪೈದಾ ಇಕ್ ಸುಬಹ ದರಕ್ಷಾನ್ ಕರ್ನಾ ಹೇ. ನಾವು ಇಂದು ಜೀವಿಸುತ್ತಿರುವಂತಹ ಆಧುನಿಕ ಭಾರತ, ಸಮಕಾಲೀನ ಸಂದಿಗ್ಧತೆಯ ಭಾರತೆಯಲ್ಲಿ ನಾವು ಚಿಂತಿಸುವಾಗ ಈ ಒಂದು ರಾತ್ರಿ ಭಯಾನಕತೆಯ, ಕರಾಳತೆಯ, ಅಂಧಕಾರದ ಒಂದು ರಾತ್ರಿಯೇ ಆಗಿರಬಹುದು. ಅಸ್ತಮಿಸಿದ ಸೂರ್ಯನು ಇನ್ನೊಂದು ಅರುಣೋದಯದೊಂದಿಗೆ ಮತ್ತೊಮ್ಮೆ ನಂಬಡೆಗೆ ಬರುವಂತೆಯೇ ಭಾರತ ದೇಶದ ಅಸ್ಮಿತೆಯ, ಈ ಭಾರತ ಭೂಮಿಕೆಯ ನೈಜ ಸ್ವಭಾವದೆಡೆಗೆ ಈ ಭಾರತ ದೇಶವು ಮರುಕಳಿಸುತ್ತದೆ ಎಂಬುದನ್ನು ನಾವು ಈ ಒಂದು ವೇದಿಕೆಯ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಈ ಭಾರತ ದೇಶವು ಅದರ ಚಾರಿತ್ರಿಕ ಹಿನ್ನೆಲೆಯಿಂದ ನಾವು ಕಲಿಯುವಾಗ ಭಾರತ ದೇಶದ ಅರ್ಧ ನಗ್ನ ಫಕೀರ ಎಂಬ ರೀತಿಯಲ್ಲಿ ವಿನ್ಸ್ಟನ್ ಚರ್ಚಿಲ್ ಹೇಳಿದಂತಹ ಮಹಾತ್ಮಜಿಯವರು ಹೇಳಿದಂತಹ ಒಂದು ಮಾತಿದೆ, ಮೈ ಅಸೋಸಿಯೇಷನ್ ಟು ದ ನೋಬ್ಲೆಸ್ ಮುಸಲ್ಮಾನ್ ಹ್ಯಾಸ್ ಟಾಕ್ ಟು ಮೀ ದಟ್ ಇಸ್ಲಾಮ್ ಹ್ಯಾಸ್ ಬೀನ್ ಸ್ಪ್ರೆಡ್ ನಾಟ್ ವಿತ್ ಸ್ವಾರ್ಡ್ ಬಟ್ ವಿತ್ ದ ಪ್ರೇಫುಲ್ ಲವ್ ಆಫ್ ಅನ್ಬ್ರೋಕನ್ ಸಿರೀಸ್ ಆಫ್ ಫಕೀರ್ಸ್ ಅಂಡ್ ಸುಫೀಸ್. ಈ ಭಾರತ ದೇಶವು ಇಲ್ಲಿ ಪ್ರಸರಣಗೊಂಡದು, ಇಲ್ಲಿ ಪ್ರಚಾರಗೊಂಡದು ಅದು ಹಥಿಯಾರನ ಮೂಲಕವಲ್ಲ, ಆಯುಧದ ಮೂಲಕವಲ್ಲ. ಬದಲಾಗಿ ಈ ಭಾರತ ದೇಶವು ಅದರ ಉಂತುಂಗ ಸೋಪಾನದೊಳಗೆ ತಲುಪಿದ್ದು ಇಲ್ಲಿ ಜೀವಿಸಿದಂತಹ ಫಕೀರುಗಳಿಂದ, ಇಲ್ಲಿ ಜೀವಿಸಿದಂತಹ ಸೂಫಿ ವರ್ಯರುಗಳಿಂದ. ಮಹಾನರಾದ ಖಾಜಾ ಮೊಯಿನುದ್ದೀನ್ ಉಲ್ ಜಮೀರಿ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ತಂಗಲ್ರವರ ಮುಖಾಂತರ ನಾರ್ತ್ ಭಾರತದಲ್ಲಿ, ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಭಾರತದಲ್ಲಿ ಇಸ್ಲಾಂ ಧರ್ಮವು ಪ್ರಚಾರ ಪಡೆದಂತೆಯೇ ಈ ಸೌತ್ ಇಂಡಿಯಾದಲ್ಲಿ, ದಕ್ಷಿಣ ಭಾರತದಲ್ಲಿ ಮಹಾನರಾದ ಮಾಲಿಕುದ್ದೀನಾರ್ರವರು, ಅದೇ ರೀತಿ ಮಹಾತ್ಮರುಗಳಾದಂತಹ ಸೈನುದ್ದೀನ್ ಮಹದೂಮ್ ತಲಮಾರ್ರವರು, ಅದರ ನಂತರ ಬಂದಂತಹ ಮಹದೂಮಿ ತಂಗಲ್ರವರು, ಅದರ ನಂತರ ಬಂದಂತಹ ಮಂಬುರಂ ತಂಗಲ್ರವರು, ನಂತರ ನಮ್ಮ ದೇಶಕ್ಕೆ, ನಮ್ಮ ಈ ಒಂದು ವೇದಿಕೆಗೆ ಕಾರಣೀಭೂತರಾದಂತಹ ಸಮಸ್ತಗೇರಳ ಜಮ್ಅಯ್ಯತ್ತುಲ್ಲಮಾದ ಸ್ಥಾಪಕಾಧ್ಯಕ್ಷರಾದ ವರಕ್ಕಲ್ ಮುಲ್ಲಕ್ಕೋಯ ತಂಗಲ್ ಸಹಿತ ಇರುವಂತಹ ಸರ್ವ ನಮ್ಮ ನಾಯಕರುಗಳು ಬೋಧಿಸಿದ್ದು ಸೌಹಾರ್ದತೆಯ, ಸಾಮರಸ್ಯದ, ಭ್ರಾತೃತ್ವದ, ಶಾಂತಿಯ ಸಹಬಾಳ್ವೆಯನ್ನಾಗಿದೆ. ಯಾವೊಂದು ಪೀಠಿಕೆ ನಮ್ಮ ಈ ದೇಶದ ಅಸ್ಮಿತೆಯನ್ನು ಸ್ಥಿರಪಡಿಸುತ್ತದೆಯೋ ಆ ಅಸ್ಮಿತೆಯನ್ನಾಗಿದೆ ಪವಿತ್ರ ಕುರ್ಆನ್ ಕೂಡ ನಮಗೆ ನಮಗೆ ಬೋಧಿಸುವುದು ಎಂಬುದನ್ನು ನಾವು ತಿಳಿಯಬೇಕಾಗಿದೆ. ವಲಾಯ ಜಿರಿಮನ್ನ ಕುಂಶನ ಆನ ಕೋಮಿನ್ ಅಲಾ ಅಲ್ಲಾ ತಾದಿಲು ಎದಿಲು ಹುವ ಅಕ್ರಬುಲಿ ತಕುವ. ಯಾವೊಂದು ಸಮುದಾಯದೊಂದಿಗಿನ ನಿಮ್ಮ ಹಗೆತನ, ಯಾವೊಂದು ಸಮುದಾಯದೊಂದಿಗಿನ ನಿಮ್ಮ ದ್ವೇಷ, ಅವರೊಂದಿಗೆ ನ್ಯಾಯ ಅದೇ ರೀತಿ ನೀತಿಯನ್ನು ಕಲಿಸಲಿಕ್ಕೆ ನಿಮಗೆ ತೊಡಕಾಗಬಾರದು. ನೀವು ಅತ್ಯುನ್ನತವಾದಂತಹ ನ್ಯಾಯ ಪರತೆಯನ್ನ ಹೊಂದಬೇಕಿದೆ. ಅದುವೇ ಆಗಿದೆ ಅಲ್ಲಾಹನಿಗೆ, ಭಗವಂತನಿಗೆ ಇಷ್ಟ ಎಂಬಂತಹ ಪವಿತ್ರ ಕುರ್ಆನಿನ ಆ ಧ್ಯೇಯ ವಾಕ್ಯವೇ ಆಗಿದೆ. ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾರಿದಂತಹ ಈ ಭಾರತ ದೇಶದ ಪ್ರಿಯಾಂಬಲ್ನಲ್ಲಿ, ಭಾರತ ದೇಶದ ಸಂವಿಧಾನದ ಪ್ರಿಯಾಂಬಲ್ ಕೂಡ ನಮಗೆ ಹೇಳಲಿಕ್ಕಿರುವುದು, ನಮಗೆ ಹೇಳಿ ತಿಳಿಸುವುದು ಎಂಬುದನ್ನ ಈ ಮೂಲಕ ನಾವು ಹೇಳ ಬಯಸ್ತಾ ಇದ್ದೇವೆ. 2007ರಿಂದ ಮಾನವ ಸರಪಳಿ ಎಂಬ ಈ ಒಂದು ಉದಾತ್ತ ಸಂದೇಶದ ಮೂಲಕ ಗಣರಾಜ್ಯವನ್ನ ನಮ್ಮ ಸರ್ವ ಧರ್ಮೀಯರೆಡೆಯಲ್ಲಿ, ಸರ್ವ ನಾಗರಿಕರೆಡೆಯಲ್ಲಿ ಆ ಒಂದು ಉದಾತ್ತವಾದಂತಹ ರಾಷ್ಟ್ರ ಪ್ರೇಮದ ಸಂಕೇತವನ್ನಾಗಿ ನಮಗೆ ತೋರಿಸಿದಂತಹ SKSSFಗೆ ನೇತೃತ್ವ ನೀಡುವಂತಹ ಸಮಸ್ತಗೇರಳ ಜಮ್ಇಯ್ಯತ್ತುಲ್ ಉಲಮಾ, ಆ ಸಮಸ್ತಗೇರಳ ಜಮ್ಇಯ್ಯತ್ತುಲ್ ಉಲಮಾ ನಮಗೆ ಕಲಿಸಿಕೊಟ್ಟದ್ದು ನೈಜ ಇಸ್ಲಾಂ ಅನ್ನಾಗಿದೆ, ನೈಜ ಧರ್ಮವನ್ನಾಗಿದೆ. ಮಹಾನರಾದ ನಮ್ಮ ಈ ಭಾರತ ದೇಶದ ರಾಷ್ಟ್ರಪತಿಯಾಗಿದ್ದಂತಹ ಸರ್ವಪಲ್ಲಿ ರಾಧಾಕೃಷ್ಣನ್ ಹೇಳಿದಂತಹ ಒಂದು ಮಾತಿದೆ,
from the time of Rigveda period till today India has been the homeland of the religious diversity Rigveda kaladinda kuda ee Bharata desha dharmika swatantravanna dharmika vaividhyatayanna olagondaddaha ondu moobikeyagide ondu matra rashtravagide embodanna naavu tiliyabekagide nanu hechagi maatanaduvantilla ee ondu mussanjeyalli naavu pratijna maadbekagide naavu yara anuyayigalu भारत देश स्वातंत्र संग्राम मुंचूणी हलवर धीमंत नायक अदे रीति हलवर उदात नेतार आलेमार ना सवि कल्लिकोटे केरल क्यालिकेटे के महानरद गांधीजी शौकत खिलाफत चलवल के नेतृत्व बंदा अदर आयोजन अदन संघटू समस्त केरल जमय्य तुलम स्थापक लोर्वर पांगिल अहमद गुट्टी मुस्लियार पाना इकुलम अब्दुर रहमान मुस्लियार आगे ना तिली अदे रीति तमिलनाडु खिलाफत चलवल प्रतिनिधि संगम के मलबार नियोग समस्त केरल इस्लाम विद्याभ्यास बोर्ड प्रमुख अदे रीति महानरद अब्दुल बारी मौलाना अब्दुल बारी उस्ताद रवर अदक्के नायकत्व भारत देश स्वातंत्र्यक्कागि इल्लिन धार्मिक नेतारुगळु अदे रीति सामाजिक नेतारुगळु ओग्गट्टिनिंद कै जोडिसबेकु एंबंतह नेलगट्टिनल्लि 1920 रल्लि क्यालिकट् नडेदंतह आ स्वातंत्र संग्रामद अध्यक्षतेयन्न वहिसिद्दु महानरद कायिदु जमान सय्यद अब्दुर रहमान वरकल मुल्लक ತಂಗಲ್ ರವರಾಗಿದ್ದರು ಆ ಪರಂಪರೆಯನ್ನು ನಾವು ಹಿಡಿಯಬೇಕಾಗಿದೆ ಇಲ್ಲಿನ ಆಧಾರ ಸ್ತಂಭಗಳಾದಂತ ನ್ಯಾಯಾಂಗ ಶಾಸಕಾಂಗ ಮಿಗಿಲಾಗಿ ಕಾರ್ಯಾಂಗ ಎಲ್ಲವೂ ಯಾವುದೋ ಒಂದು ಸಮುದಾಯಕ್ಕೆ ಬೇಕಾಗಿ ಯಾವುದೋ ಖಾಸಗೀಕರಣದ ತುದಿಯ ಅವರ ಇಷ್ಟದಾಸರನ್ನಾಗಿ ಅವರ ಇಷ್ಟದ ಇಷ್ಟಕ್ಕಾಗಿ ಮಾರ್ಪಾಡುವಂತ ಒಂದು ಸಂದರ್ಭದಲ್ಲಿ ನಾಲ್ಕನೇ ಸ್ತೂಪವಾಗಿ ಪರಿಗಣಿಸಬೇಕಾದಂತ ಪತ್ರಿಕಾ ರಂಗ ಮಾರಲ್ಪಟ್ಟಂತ ಸೋ ಕಾಲ್ಡ್ ಮೀಡಿಯಾ ಆಗಿರುವ ಸಂದರ್ಭದಲ್ಲಿ ನಾವು ನಿರಾಶಗೊಳ್ಳಬೇಕಾಗಿಲ್ಲ ಕಾರಣ ಭಾರತದ ಭೂಮಿ ಸರ್ವ ಧರ್ಮೀಯರನ್ನ ಸರ್ವ ಸಂಸ್ಕೃತಿಗಳನ್ನ ಹತ್ತು ಹಲವು ರೀತಿ ರಿವಾಜುಗಳನ್ನ ನಿಭಾಯಿಸಿಯೇ ಇಲ್ಲಿ ಬಂದಿದೆ ಈ ಭೂಮಿಗೆ ಬಂದಂತ ಪೋರ್ಚುಗೀಸರಾಗಿರಬಹುದು ಡಚ್ಚರಾಗಿರಬಹುದು ಅದೇ ರೀತಿ ಕೊನೆಗೆ ಬಂದಂತ ಬ್ರಿಟಿಷರೇ ಆಗಿರಬಹುದು ಅರಬರೇ ಆಗಿರಬಹುದು ಮಂಗೋಲಿಯನ್ನರೇ ಆಗಿರಬಹುದು ಅವರೆಲ್ಲರೂ ಕೂಡ ಈ ಭಾರತ ದೇಶದ ಐಕ್ಯತೆಯ ಮುಂದೆ ಐಕ್ಯತೆಯ ಮುಂದೆ ಅವರಿಗೆ ಸೋಲೊಪ್ಪಬೇಕಾಗಿ ಬರೆದಂತ ಒಂದು ದುರವಸ್ಥೆ ಅವರ ಮುಂದಿದೆ ಅದೇ ರೀತಿ ಈ 74ನೇ ಗಣರಾಜ್ಯ ದಿನದಂದು ನಾವು ಪ್ರತಿಜ್ಞೆ ಮಾಡಬೇಕಾದದ್ದು ನಾವು ಈ ಭಾರತವನ್ನ ನಮ್ಮೊಳಗಿನ ಭಾರತವನ್ನ ಜಾಗೃತಗೊಳಿಸಿ ಈ ಭಾರತಕ್ಕೆ ಬೇಕಾಗಿ ನಮ್ಮ ಮಹಾನರಾದ ಬಾಫಕಿ ತಂಗಲ್ ರವರು ಹೇಳಿದಂತೆ ಮಹಾನರಾದ ಪಾಣಕಾಡ ಸಾದಾತುಗಳು ಹೇಳಿದಂತೆ ಭಾರತಕ್ಕೆ ಬೇಕಾಗಿ ನಾವು ಯಾವೊಂದು ಹೋರಾಟಕ್ಕೂ ಈ ಭಾರತದ ಸ್ವಾತಂತ್ರ್ಯದ ಉಳಿವಿಗಾಗಿ ಯಾವೊಂದು ಸಮರಕ್ಕೂ ಅದೇ ರೀತಿ ಈ ಭಾರತದ ಸಂವಿಧಾನದ ಉಳಿವಿಗಾಗಿ ಯಾವೊಂದು ದೃಢವಾದಂತಹ ಅಚಲವಾದಂತಹ ಒಂದು ತೀರ್ಮಾನಕ್ಕೂ ನಾವು ಬದ್ಧರಾಗಬೇಕಾಗಿದೆ ಅದಕ್ಕೆ ಬೇಕಾದಂತಹ ನೇತೃತ್ವ ಸಮಸ್ತ ನಮಗೆ ನೀಡತಾ ಇದೆ ಎಸ್‌ಕೆಎಸ್‌ಎಸ್ ನಮಗೆ ನೀಡತಾ ಇದೆ ನಾವು ಕೊನೆಯದಾಗಿ ಹೇಳಲಿಕ್ಕಿರುವುದು ಎಸ್‌ಕೆಎಸ್‌ಎಸ್ ಅದೇ ರೀತಿ ಸಮಸ್ತ ಕೇರಳ ಜಮೈಯತುಲ್ ಉಲಮ ಸ್ವಾತಂತ್ರ್ಯ ಪೂರ್ವದಿಂದ ಆರಂಭಗೊಂಡು 97 ಸಂವತ್ಸರಗಳನ್ನು ಪೂರ್ತಿಗೊಳಿಸಿದಂತಹ ಈ ಸಂದರ್ಭದಲ್ಲೂ ಕೂಡ ಭಾರತ ದೇಶದ ಪರವಾಗಿ ಎಲ್ಲ ರೀತಿಯಲ್ಲಿ ಕೂಡ ಕೆಲಸ ಮಾಡಿದೆ ಇಸ್ಲಾಮಿಕ್ ಸ್ಟೇಟ್ ಅನ್ನ ಪರಿಗಣಿಸಬೇಕು ಎಂಬ ರೀತಿಯಲ್ಲಿ ಕೆಲವು ಕಡೆ ಇರಾಕ್ ಹಾಗೂ ಸಿರಿಯಾದಲ್ಲಿ ಬಂದಾಗ ಅದು ಇಸ್ಲಾಮಿಕವಲ್ಲ ಅನಿಸ್ಲಾಮಿಕ ಖಲೀಫೆ ಎಂಬ ಪರಿಕಲ್ಪನೆ ಅಸಂಭವ ಎಂಬ ರೀತಿಯಲ್ಲಿ ನಮಗೆ ಮೊದಲಾಗಿ ಹೇಳಿಕೊಟ್ಟದ್ದು ನಮ್ಮ ಸಮಸ್ತ ಕೇರಳ ಜಮೈಯತುಲ್ ಉಲಮ ವಿದ್ಯಾಭ್ಯಾಸ ಬೋರ್ಡಿನ ಜನರಲ್ ಸೆಕ್ರೆಟರಿ ಆಗಿದ್ದಂತ ಮಹಾನರಾದ ಮರ್ಹೂಂ ಕೋಟುಮಲ ಬಾಪು ಉಸ್ತಾದರಾಗಿದ್ದರು ಆ ಒಂದು ನಡವಳಿಕೆಯನ್ನ ಆ ಒಂದು ಸಂಪ್ರದಾಯವನ್ನ ನಾವು ಉಳಿಸಬೇಕಾಗಿದೆ ಕೊನೆಯದಾಗಿ ಹೇಳಲಿಕ್ಕಿರುವುದು ನಾವು ಧೃತಿಗೆಡಬೇಕಾಗಿಲ್ಲ ನಾವು ದೃಢವಾದ ಚಿತ್ತದೊಂದಿಗೆ ದೃಢವಾದ ಮನಸ್ಸಿನೊಂದಿಗೆ ನಾವು ಸರ್ವ ಧರ್ಮೀಯರನ್ನು ಕೂಡ ನಂಬಿಕೆಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದುವರಿಯುವುದಾದರೆ ಇನ್ನು ಕೂಡ ಭಾರತ ದೇಶ ಸರ್ವ ಧರ್ಮೀಯರ ಸಹಬಾಳ್ವೆಯ ಒಂದು ಭೂಮಿಕೆಯಾಗಿ ನೆಲೆಯೂರುತ್ತದೆ ಎಂಬುದನ್ನು ಮಾತ್ರ ಹೇಳ್ತಾ ಈ ಒಂದು
समय अभाव अतिया का सदर्भली नाषण के नान विराम हाक्तने वो आखर दवाना अलहमदुल्लाबीन अल्लाम वरहमतुल्ला वरक।